आकाशवाणी। ವಿಶೇಷ ಕಾರ್ಯಕ್ರಮ ಸರಣಿ ವಿಶ್ವಗೀತಂ. ಶ್ರೀ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಜೀವನ, ಸಾಧನೆ, ರಚನೆಗಳನ್ನು ಕುರಿತ ಪರಿಚಯಾತ್ಮಕ ವಿಶೇಷ ಸರಣಿ ಕೇಳಿ. ಸರಣಿ ಕಾರ್ಯಕ್ರಮ ವಿಶ್ವಗೀತಂ. ರಚನೆ ಹಾಗೂ ಸಂಗೀತ ನಿರ್ದೇಶನ ವಿದ್ವಾನ್ ಎಸ್ ಶಂಕರ್. ಕೇಳಿ ಕಾರ್ಯಕ್ರಮ ಸರಣಿ ವಿಶ್ವಗೀತಂ. ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ರಚನಾ ವೈವಿಧ್ಯಗಳನ್ನು ಗಮನಿಸಿದಾಗ ಅವರು ಸಂಗೀತಶಾಸ್ತ್ರವು ಹೇಳುವ ಎಲ್ಲ ಪ್ರಕಾರಗಳಲ್ಲೂ ರಚನೆಗಳನ್ನು ಮಾಡುವ ಸಫಲ ಪ್ರಯತ್ನ ಮಾಡಿದ್ದರು ಎನ್ನಬಹುದು. ಕಳೆದ ಸಂಚಿಕೆಯಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ರಚಿಸಿರುವ 2 ವರ್ಣಗಳನ್ನು ಕೇಳಿದಿರಿ. ಶಾಸ್ತ್ರಿಗಳು ಒಟ್ಟು 4 ವರ್ಣಗಳನ್ನು ರಚಿಸಿದ್ದಾರೆ. ಹಾಗಾಗಿ ಅವರ 2 ವರ್ಣಗಳಲ್ಲಿ ಮೊದಲನೆಯದು ಗಣಪತಿಯ ಪರವಾದದ್ದು ಗೌಳರಾಗ ಆದಿತಾಳದ ರಚನೆ. ಗಣನಾಥ ಗಣನಾಥ ನಿನ್ನಡಿ ಪಣಿಂದೆ ಕಾರ್ಕವರೂಪಾಯ್ ಕರುಣ್ಯ ಗಣನಾಥ ನಿನ್ನಡಿ ಪಣಿಂದೆ ಕಾರ್ಕವರೂಪಾಯ್ ಕರುಣ್ಯ ಮನಂ ಸೇರ್ ಮಹೇಶ ತುಣೈ ಅರುಣವಾಗೀಶ್ವರೇಶ ಮನಂ ಸೇರ್ ಮಹೇಶ ತುಣೈ ಅರುಣವಾಗೀಶ್ವರೇಶ ಗಮರಿ ಗಮರಿ ರೇ ಸರಿ ಸರಿ ಪಮಿ ಸರಿ ಗಮರಿ ಸರಿ ಮಪ ಮರಿ ಮಪನಿ ಮಿನಿ ಪಮ ಪಮ ಗಮರಿ ಮಪನಿ ಪನಿ ಸರಿ ಗಮರಿ ಸಾನಿ ಪಮ ಪಮ ಗಮರಿ ಸರಿ ಗಮರಿ ಗಮರಿ ರೇ ಸರಿ ಸರಿ ಪಮಿ ಸರಿ ಗಮರಿ ಸರಿ ಮಪ ಮರಿ ಮಪನಿ ಮಿನಿ ಪಮ ಪಮ ಗಮರಿ ಮಪನಿ ಪನಿ ಸರಿ ಗಮರಿ ಸಾನಿ ಪಮ ಪಮ ಗಮರಿ ಸರಿ ಗಣನಾಥ ಗುಣನಿಧಿ ಕೂವಲಯಂ ಪಣಿ ಗುಣನಿಧಿ ಕೂವಲಯಂ ಪಣಿ ಸಾ ನಿ ಪಮ ಪಮ ಗಮರಿ ಸಾರಿ ಮಾ ಪಾನಿ ಮಪನಿ ಸಾ ನಿ ಪಮ ಪಮ ಗಮರಿ ಸಾರಿ ಮಾ ಪಾನಿ ಮಪನಿ ಗುಣನಿಧಿ ಕೂವಲಯಂ ಪಣಿ ಪಾನಿ ಮಪನಿ ಮಪನಿ ಮಪ ಸರಿ ಮಪನಿ ಸಾರಿ ನಿ ಸರಿ ಪನಿ ಸರಿ ರಿ ಮಪನಿ ಸರಿ ಪಾನಿ ಮಪನಿ ಮಪ ರಿ ಮಪ ಸರಿ ಮಪನಿ ಸಾರಿ ನಿ ಸರಿ ಪನಿ ಸರಿ ರಿ ಮಪನಿ ಸರಿ ಗುಣನಿಧಿ ಕೂವಲಯಂ ಪಣಿ ಪಮ ಪನಿ ಪಮ ಪಮ ಗಮರಿ ಗಮರಿ ಸರಿ ರಿ ಪಮ ಗಮರಿ ಸರಿ ಮಪನಿ ಮಮ ಪನಿ ಪಮ ಪಮ ಗಮರಿ ಗಮರಿ ಸರಿ ರಿ ಪಮ ಗಮರಿ ಸರಿ ಮಪನಿ ಗುಣನಿಧಿ ಕೂವಲಯಂ ಪಣಿ ರೇ ರೇ ಗಮರಿ ಗಮರಿ ಸ ಸಾ ಸಾ ಗಮರಿ ಸಾ ಸಾ ರೇ ರೇ ಸ ಸಾ ಸಾ ರಿ ಮಪನಿ ಸರಿ ನಿ ಸಾ ಸಾ ಸರಿ ಪಮರಿ ಸಾ ಸಾ ಸರಿ ಮಪನಿ ರೇ ರೇ ಗಮರಿ ಗಮರಿ ಸ ಸಾ ಸಾ ಗಮರಿ ಸಾ ಸಾ ರೇ ರೇ ಸ ಸಾ ಸಾ ರಿ ಮಪನಿ ಸರಿ ನಿ ಸಾ ಸಾ ಸರಿ ಪಮರಿ ಸಾ ಸಾ ಸರಿ ಮಪನಿ ಗುಣನಿಧಿ ಕೂವಲಯಂ ಪಣಿ ರೀ ರಿ ಸನಿ ಪಮ ಪನಿ ಪಮ ಗಮ ರಿ ಗಮ ರೀ ರಿ ಸನಿ ಪನಿ ಸರಿ ಮ ಪನಿ ಸ ರೀ ರಿ ಸರಿ ಮ ಗಮ ರೀ रे सारे मा पानी गुणने पूवलयम मणि गुणने ಖಂಡ ಅಟ್ಟ ತಾಳದಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ರಚಿಸಿರುವ ತೋಡಿ ರಾಗದ ವರ್ಣ ma pa ga ma ga गम पदम पनी दप मप मग मदि सा सदि गम ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ಉಳಿದ ಗೀತ ಪ್ರಕಾರಗಳಾದ ಸ್ವರಜತಿ, ಕೀರ್ತನೆ, ಕೃತಿ, ಪದ, ತಿಲ್ಲಾನ ಇವಿಷ್ಟೇ ಅಲ್ಲದೆ ಜಾನಪದ ಶೈಲಿಯ ರಚನೆಗಳನ್ನು ಮಾಡಿದ್ದಾರೆ ಎನ್ನುವುದನ್ನು ನಾವೆಲ್ಲರೂ ಗಮನಿಸಬೇಕು. ಕರ್ನಾಟಕ ಸಂಗೀತದಲ್ಲಿ ವರ್ಣ ಮತ್ತು ಕೃತಿ ಈ ಎರಡೂ ಪ್ರಕಾರಗಳ ಉತ್ತಮಾಂಶಗಳನ್ನು ಗ್ರಹಿಸಿ ರೂಪಿಸಿರುವ ರಚನಾ ಪ್ರಕಾರವೇ ಸ್ವರಜತಿ ಎನ್ನಬಹುದು. ಪಲ್ಲವಿ, ಎತ್ತುಗಡೆ ಸ್ವರಗಳು ಮತ್ತು ಪ್ರತಿ ಎತ್ತುಗಡೆ ಸ್ವರಕ್ಕೂ ಹೊಂದಿಕೊಳ್ಳುವ ಸಾಹಿತ್ಯ ಈ ಕ್ರಮದಲ್ಲಿ ರಚಿತವಾಗುವ ಸ್ವರಜತಿಗಳು ಕೀರ್ತನೆಗಳಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಸಂಗೀತ ಶಾಸ್ತ್ರ ಲಕ್ಷಣಯುಕ್ತವಾಗಿರುವ ಸಂದರ್ಭಗಳೇ ಹೆಚ್ಚು ಎನ್ನುವುದು ಒಂದು ಅಭಿಪ್ರಾಯ. ಶ್ಯಾಮಶಾಸ್ತ್ರಿಗಳ ಭೈರವಿ ರಾಗದ ಅಂಬಕಾಮಾಕ್ಷಿ ಈ ಸ್ವರಜತಿ ಈ ರಚನಾ ಪ್ರಕಾರಕ್ಕೆ ಮುಕುಟಪ್ರಾಯವಾಗಿರುವಂಥ ರಚನೆ. ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ಭೈರವಿಯಷ್ಟೇ ಘನವಾದ ತೋಡಿ ರಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತುತಿರೂಪವಾದ ಸಾರಸ ದಳ ನಯನನೆ ಮುರುಘಾ ಎನ್ನುವ ಸ್ವರಜತಿಯೊಂದನ್ನು ರಚಿಸಿದ್ದಾರೆ. ಶಾಸ್ತ್ರೋಕ್ತ ಲಕ್ಷಣಗಳಿಗೆ ಅನುಗುಣವಾಗಿಯೇ ಇರುವ ಇದನ್ನು ವೇದಿಕೆಗಳಲ್ಲಿ ಪ್ರಸ್ತುತಪಡಿಸಿ ಜನಪ್ರಿಯಗೊಳಿಸುವುದು ಕಲಾವಿದರ ಜವಾಬ್ದಾರಿ. ಸಾರಸ ದಳನಯನನೆ ಮುರುಘಾ ಇದು ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಕರ್ಣ ಮನೋಹರವಾದ ರಚನೆ. ತೋಡಿ ರಾಗದಲ್ಲಿ ಮಧ್ಯಮವನ್ನು ಅಂಶಸ್ವರವಾಗಿ ಗ್ರಹಿಸಿ ಇಡೀ ರಾಗಸೌಧವನ್ನು ಮಧ್ಯಮ ಸ್ವರದ ಸುತ್ತಲೇ ಕಟ್ಟಿಕೊಟ್ಟಿದ್ದಾರೆ ಶಾಸ್ತ್ರಿಗಳು. ಇದರ ಜೊತೆಗೆ ಅತ್ಯಂತ ಹೃದ್ಯವಾದ ಮತ್ತು ಔಚಿತ್ಯಪೂರ್ಣವಾದ ಸ್ವರಾಕ್ಷರ ಸಾಹಿತ್ಯದ ರಚನೆ. ಮಕಾರವು ಅನುಪ್ರಾಸವಾಗಿ ಸ್ವರಾಕ್ಷರವಾಗಿ ಮೇಲಿಂದ ಮೇಲೆ ಬರುವುದಷ್ಟೇ ಅಲ್ಲದೆ ಮಾ ಎನ್ನುವುದು ಜಗತ್ತಿನ ಸೃಷ್ಟಿ ಚೈತನ್ಯದ ಮಾತೃಸ್ವರೂಪವಾಗಿಯೂ ಸಹ ಭಾವುಕ ಮನಸ್ಸುಗಳಿಗೆ ಭಾಸವಾದೀತು. ಈ ಸ್ವರಜತಿಯನ್ನು ಶಾಸ್ತ್ರಿಗಳು ತಮ್ಮ ಪಾಂಡಿತ್ಯವನ್ನು ಮೆರೆಯಲಷ್ಟೇ ರಚಿಸಿದ್ದಾರೆ ಎಂದು ಹೇಳುವಂತಿಲ್ಲ. ಸಂಗೀತ ಮತ್ತು ಸಾಹಿತ್ಯಗಳು ಸಹಜ ಲಯಗತಿಗಳಲ್ಲಿ ಹರಿದು ತುಂಬು ಗಂಭೀರ ಪ್ರವಾಹವಾಗಿ ಭೋರ್ಗರೆವ ಅನುಭವ ನೀಡುತ್ತದೆ ಈ ಕೃತಿ. Good. गमादनक सुगमातनि विगगमा मृदु सम्मदमायदुंत गुमा तरणि तनिलानुणयडयमा करुणे निदनिदम घनमेन्द्रणि ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ರಚನೆಗಳು ಚಾಲ್ತಿಯಲ್ಲಿ ಹೆಚ್ಚಾಗಿಲ್ಲವಾದರೂ ಅವರಲ್ಲಿ ರಚನಾ ವೈವಿಧ್ಯಕ್ಕೆ ಕೊರತೆ ಇರಲಿಲ್ಲ. ತ್ಯಾಗರಾಜರ ಪರಂಪರೆಯಲ್ಲಿ ಮಿಂದೆದ್ದ ಅವರು ಸಹಜವಾಗಿಯೇ ಪ್ರಯೋಗಶೀಲರೂ ಆಗಿದ್ದರು. ಪ್ರಸಿದ್ಧ ರಾಗಗಳಾದ ತೋಡಿ, ಶಂಕರಾಭರಣ, ಕಲ್ಯಾಣಿ, ಬಿಲಹರಿ ಇವಲ್ಲದೆ ಉತ್ತರಾದಿ ಸಂಗೀತದ ರಾಗಗಳಾದ ದೇಶ್, ಭೀಮಪಲಾಸ್, ಹಮೀರ್ ಕಲ್ಯಾಣಿ, ಮಾಂಡ್ ಮೊದಲಾದ ರಾಗಗಳಲ್ಲೂ ರಚನೆಗಳನ್ನು ಮಾಡಿದ್ದಾರೆ. ಇದಲ್ಲದೆ ಸರಸಾನನ, ನಾಯಕಿ, ಕುಂತಲ, ದಯಾರಂಜನಿ ಮೊದಲಾದ ಅಪರೂಪ ರಾಗಗಳಲ್ಲಿಯೂ ಕೃತಿ ರಚನೆ ಮಾಡಿ ಲಕ್ಷ್ಯ ಲಕ್ಷಣ ಸಮನ್ವಯವನ್ನು ಸಾಧಿಸಿದ್ದಾರೆ. ಇನ್ನು ಅವರು ಬಳಸಿರುವ ತಾಳಗಳ ಕುರಿತಾಗಿ ಗಮನಿಸಿದರೆ ಆದಿ, ರೂಪಕ, ಮಠ್ಯ, ಅಟ್ಟ, ಮಧ್ಯಾದಿ, ದೇಶಾದಿ ಈ ಎಲ್ಲ ತಾಳಗಳಲ್ಲಿ ಹಾಗೂ ವಿವಿಧ ನಡೆಗಳಲ್ಲಿರುವಂತೆ ರಚನೆಗಳನ್ನು ಮಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳು ರಚಿಸಿರುವ ಕೀರ್ತನೆಗಳ ಕುರಿತಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ವಿಶ್ವಗೀತಂ ಶ್ರೀ ಮಯೂರಂ ವಿಶ್ವನಾಥ ಶಾಸ್ತ್ರಿಗಳ ಕುರಿತಾದ ಸರಣಿ ಕಾರ್ಯಕ್ರಮ ಕೇಳುತ್ತಿದ್ದಿರಿ. ರಚನೆ ಮತ್ತು ನಿರ್ದೇಶನ ವಿದ್ವಾನ್ ಎಸ್ ಶಂಕರ್. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಲಾವಿದರು: ಗಾಯನ ಅಮೃತಾ ವೆಂಕಟೇಶ್ ಮತ್ತು ಎಸ್ ರಮಣಿ ಶಂಕರ್, ಮೃದಂಗ ಬಿಎಸ್ ಪ್ರಶಾಂತ್ ಮತ್ತು ರಂಜನಿ ಸಿದ್ಧಾಂತಿ, ವಯೋಲಿನ್ ಎಚ್ಎಂ ಸ್ಮಿತಾ. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎ ವಿ ವಿನೋದ್ ಕುಮಾರ್.